ಸತ್ಯವನ್ನಲ್ಲದೆ ಬೇರೇನು ಹೇಳುವುದಿಲ್ಲ ಯಾವ ಜಯನಗರ ಫೋರ್ತ್ ಬ್ಲಾಕ್ ಕತೆ ಹೇಳಕ್ಕೆ ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಹೋಗಿದ್ನೋ ಯಾವ ಜಯನಗರ ಫೋರ್ತ್ ಬ್ಲಾಕ್ ಮೊದಲನೇ ದಿನ ಶೂಟಿಂಗಿಗೆ ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಹೋಗಿದ್ನೋ ಯಾವ ಜಯನಗರ ಫೋರ್ತ್ ಬ್ಲಾಕ್ ಸ್ಕ್ರೀನಿಂಗಿಗೆ ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಬಂದಿದ್ನೋ ಅದೇ ಎಕ್ಸೈಟ್ಮೆಂಟ್ ಅಲ್ಲಿ ಬಂದಿರುವಂತ ಅದೇ ಜಯನಗರ ಫೋರ್ತ್ ಬ್ಲಾಕ್ ಧನಂಜಯ ಅಷ್ಟೇ ಯಾವ ಸೂಪರ್ ಸ್ಟಾರು ಬಂದಿಲ್ಲ ಅಂಡ್ ಇನ್ನೊಂದು ಸತ್ಯ ಹೇಳ್ತಾ ಇದ್ರು ನಾವು ಏನೋ ರಾಮ ರಾಮರೇ ರಿಲೀಸ್ ಆದಾಗ ಡಿಮಾನಿಟೈಸೇಷನ್ ಆಯಿತು ಇವಾಗ ಡಿಸ್ಟ್ರಿಬ್ಯೂಷನ್ ಅನೌನ್ಸ್ ಮಾಡ್ತಾ ಇದ್ದೀವಿ 50-50 ಆಯಿತು ಅಂತೆಲ್ಲ ಅದನ್ನೇ ಸ್ವಲ್ಪ ಉಲ್ಟಾ ಹಿಂಗೆ ಯೋಚನೆ ಮಾಡೋಣ ಯಾಕೆಂದ್ರೆ ನಾನು ಮೊನ್ನೆ ಅದೇ ಹೇಳ್ತಾ ಇದ್ದೆ ನಾವು ಕಾಲಿಟ್ರೆ ಹೊಸ ಅಲೆ ಎದ್ದೇಳುತ್ತೆ ಅಂತ ಜಯನಗರ ಫೋರ್ತ್ ಬ್ಲಾಕ್ ಅವತ್ತಿಗೆ ಯೂಟ್ಯೂಬಲ್ಲಿ ಹೊಸ ಅಲೆ ರಾಮ ರಾಮರೇ ಹೊಸ ಅಲೆ ಎದ್ದೇಳ್ತು ಇನ್ನೊಂದು ಕಡೆ ಡಿಮಾನಿಟೈಸೇಷನ್ ಇವಾಗ ಮೂರನೇ ಅಲೆ ಎದ್ದಿದೆ ಮ್ಯಾನ್ ಆಫ್ ದಿ ಮ್ಯಾಚು ಮತ್ತೆ ಡಿಸ್ಟ್ರಿಬ್ಯೂಷನ್ ಅನೌನ್ಸ್ ಮಾಡ್ತಿದ್ದಂಗೆ ಸೇಮ್ ನಮ್ದು ಅದೇ ಪಾಪ್ಕಾರ್ನ್ ಮಕ್ಕಿ ಟೈಗರ್ ಮೊದಲನೇ ಅಲೆ ಎದುರಿಸಿದ್ವಿ ಯುವರತ್ನ ಎರಡನೇ ಅಲೆ ಈಗ ಬಡವರ ಅಸ್ಕಲ್ ಬಂದ್ವಿ ಮೂರನೇ ಅಲೆ ಎದ್ದಿದೆ ಸೊ ನಾವು ಬಂದ್ರೆ ಅಲೆ ಎದ್ದೇಳುತ್ತೆ ಅದ್ರ ಬಗ್ಗೆ ಖುಷಿ ಪಡಬೇಡಿ ನಾವು ಬಂದ್ರೆ ಹೊಸ ಅಲೆ ಅಂತ ಖುಷಿ ಆಗುತ್ತೆ ಯಾಕೆಂದ್ರೆ ಇಡೀ ಜರ್ನಿ ಗೊತ್ತು ನಾವು ಶಾರ್ಟ್ ಫಿಲ್ಮ್ ಇಂದ ಇಲ್ಲಿವರೆಗೂ ಒಂದೊಂದು ಅಂತಾನು ಒಂದು ಹೋರಾಟನೆ ಇವತ್ತು ಬಂದ್ಬಿಟ್ಟು ಡಿಸ್ಟ್ರಿಬ್ಯೂಷನ್ ಯಾಕೆಂದ್ರೆ ಪ್ರತಿ ಸರಿನೂ ಮಾತಾಡ್ಬೇಕಾದ್ರೆ ಎಲ್ಲ ಟೀಮ್ ಅವ್ರ ಜೊತೆ ಈಗ ನಮ್ದೆಲ್ಲದು ಒಂದೇ ಟೀಮ್ ಒಂದೇ ಗೆಳೆಯರ ಬಳಗ ಯಾವಾಗ್ಲೂ ಹೇಳ್ತಾ ಇದ್ವಿ ಅಥವಾ ಯಾವಾಗ್ಲೂ ಒಂದು ಕನ್ಸು ತುಂಬಾ ಏನಂದ್ರೆ ನಾವು ಗುಂಪಾಗಿ ಜೊತೆ ಕೆಲಸ ಮಾಡೋದ್ರ ಜೊತೆಗೆ ಒಂದೊಂದು ಇಂಡಿಪೆಂಡೆಂಟ್ ಶಕ್ತಿಯಾಗಿ ನಿಂತಾಗ ಆಟೋಮೆಟಿಕಲಿ ಎಲ್ಲದೂ ಸರಿ ಹೋಗುತ್ತೆ ಅಂತ ನಾವು ನೋಡಿದಂತ ನಾವು ಪಟ್ಟಂತ ತೊಂದರೆಗಳು ಬೇರೆ ಯಾರಿಗೂ ಬರದೇ ಇರೋ ತರ ಒಂದು ಬೇರೆ ತರದ ಒಂದು ವ್ಯವಸ್ಥೆನ ಕಟ್ಟಕ್ ಸಾಧ್ಯ ಅಂತ ಸೊ ಆ ತರದ ಎಲ್ಲ ಮನಸ್ಥಿತಿಗಳು ಇಂಡಿಪೆಂಡೆಂಟ್ ಆಗಿ ಒಂದೊಂದು ದೊಡ್ಡ ದೊಡ್ಡ ಶಕ್ತಿಯಾಗಿ ಬೆಳೀಲಿ ಆ ತರದ ಒಂದು ಹೆಜ್ಜೆ ಸತ್ಯ ಸಿನಿ ಡಿಸ್ಟ್ರಿಬ್ಯೂಟರ್ಸ್ ತುಂಬಾ ದೊಡ್ಡ ಶಕ್ತಿಯಾಗಿ ಬೆಳೀಲಿ ಅಂತ ಹೇಳಿ ರೈಸ್ತೀನಿ ಡೆಫಿನೆಟ್ಲಿ ಆಗುತ್ತೆ ಅಂಡ್ ತುಂಬಾ ಜನ ನಿರ್ಮಾಪಕರು ನಿರ್ದೇಶಕರು ನಟರು ಎಲ್ಲ ಇಲ್ಲಿದ್ದೀವಿ ಏನಾಗುತ್ತೆ ಒಂದು ಅಂದ್ರೆ ನನಗೆ ಅನ್ಸಿದ್ದನ್ನಷ್ಟೇ ಹೇಳ್ತೀನಿ ಏನಂದ್ರೆ ನಾವು ಮೊದಲು ಮುಂಚೆ ಬಂದಾಗ ತುಂಬಾ ಕಂಪ್ಲೇಂಟ್ ಮಾಡ್ತಾ ಇದ್ವಿ ಅಲ್ಲೇನೋ ಸರಿ ಇಲ್ಲ ಇಲ್ಲೇನೋ ಸರಿ ಇಲ್ಲ ಇಲ್ಲೇನೋ ಸರಿ ಇಲ್ಲ ಅಂತ ಮೋಸ್ಟ್ಲಿ ಕಂಪ್ಲೇಂಟ್ ಮಾಡೋದ್ರಿಂದ ಏನೋ ಆಗಲ್ಲ ಅಂತ ಯಾವುದೇ ಒಂದು ಬಿಸ್ನೆಸ್ ಕೈ ಹಾಕಬೇಕಾದ್ರೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಕೈ ಹಾಕೋದು ನಮ್ ಜವಾಬ್ದಾರಿ ಆಗುತ್ತೆ ಅಂತ ಈಗ ಒಂದು ಸಿನಿಮಾ ನಿರ್ಮಾಣ ಮಾಡ್ಬೇಕಾದ್ರೆ ಅಥವಾ ಒಂದು ಸಿನಿಮಾ ನಿರ್ದೇಶನ ಕೈ ಹಾಕ್ಬೇಕಾದ್ರೆ ಎಲ್ಲದನ್ನು ಈಗ ಒಂದು TND ಇಡ್ತೀವಿ ಅಂದ್ರೆ ನಾನು ಆ TND ಎಲ್ಲಿ ಇಡ್ತೀನಿ ಯಾವ ಜಾಗದಲ್ಲಿ ಇಡ್ತೀನಿ ಜಾತ್ರೆಲಿ ಇಡ್ತೀನಿ ದೇವಸ್ಥಾನದ ಮುಂದೆ ಇಡ್ತೀನಿ ಅಥವಾ ಸೆಪರೇಟ್ ಆಗಿ ಊರಾಚೆ ಇಡ್ತೀನ ಅಲ್ಲಿಗೆ ಎಷ್ಟು ಜನ ಬರ್ತಾರೆ ನನಗೆ ಬೇಕಾಗಿರೋ ಮೆಟೀರಿಯಲ್ಸ್ ಎಷ್ಟು ನಾನು ಎಷ್ಟು ದುಡ್ಡಲ್ಲಿ ಟೀಮ್ ಮಾಡ್ತೀನಿ ಅದಾದ್ಮೇಲೆ ಎಷ್ಟಕ್ಕೆ ಮಾರ್ತೀನಿ ನಾನು ಎಷ್ಟು ಲಾಭ ನೋಡ್ತೀನಿ ಕಂಪ್ಲೀಟ್ ಆಗಿ ಎಲ್ಲದನ್ನು ಯೋಚನೆ ಮಾಡಿ ಒಂದು ವ್ಯವಸ್ಥೆ ಮಾಡ್ಕೊಂಡು ಆ TND ಇಡ್ತೀವಲ್ಲ ಸಿನಿಮಾನು ಕೂಡ ಹಂಗೆ ಮಾಡಬೇಕು ಅಂತ ಅಂದ್ರೆ ಸಿನಿಮಾದ ಎಲ್ಲ ಆಯಾಮಗಳನ್ನು ಎಲ್ಲರೂ ತಿಳ್ಕೊಂಡಾಗ ಮಾತ್ರ ಮೋಸ್ಟ್ಲಿ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಕ್ ಸಾಧ್ಯ ತಲುಪ್ಸಕ್ ಸಾಧ್ಯ ಅಂತ ಅಂದ್ರೆ ಕರ್ನಾಟಕದಲ್ಲಿರೋ ನಾ ಹೇಳ್ತಿರೋದು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಅಂತ ಬರ್ತಿದಂಗೆ ಅಥವಾ ಸಿನಿಮಾ ಪ್ರೊಡಕ್ಷನ್ ಅಂತ ಬರ್ತಿದಂಗೆ ಸಿನಿಮಾ ಮಾಡ್ತೀವಿ ಅಂತ ಬರ್ತಿದಂಗೆ ಫಸ್ಟ್ ನಾವು ಹೋಗ್ಬೇಕಾಗಿರೋದು ಹಿಂದಕ್ಕೆ ಎಕ್ಸಿಬಿಷನ್ ಅಲ್ಲ ಇಂಪಾರ್ಟೆಂಟ್ ಥಿಯೇಟರ್ಗಳು ಕರ್ನಾಟಕದಲ್ಲಿರೋ ಥಿಯೇಟರ್ಗಳು ಎಷ್ಟಿದೆ ಅದರಲ್ಲಿ ಎಷ್ಟು ಥಿಯೇಟರ್ಗಳು ಫ್ಯಾಮಿಲಿ ಬಂದು ನೋಡೋ ಹಂಗಿದೆ ಅಂದ್ರೆ ಫಸ್ಟ್ ಎಕ್ಸಿಬಿಷನ್ ಸಿಸ್ಟಮ್ ಅಲ್ಲಿಂದ ಸರಿ ಆಗ್ತಾ ಬರ್ಬೇಕಲ್ಲ ಅಲ್ಲಿಂದ ತಿಳ್ಕೊಂಡ್ ಬರ್ಬೇಕು ಅದೆಲ್ಲದನ್ನು ತಿಳ್ಕೊಂಡು ಅದಾದ್ಮೇಲೆ ನಾವು ಕಂಟೆಂಟ್ ಟಾರ್ಗೆಟ್ ಆಡಿಯನ್ಸ್ ಯಾರು ನಾವು ಯಾರಿಗೆ ಸಿನಿಮಾ ಮಾಡ್ತಾ ಇದೀವಿ ಎಲ್ಲಿ ಏನು ಇರ್ತಾ ಅದೆಲ್ಲದೂ ಡೀಟೇಲ್ ಆಗಿ ಸ್ಟಡಿ ಮಾಡಿ ಆಮೇಲೆ ಸಿನಿಮಾ ಮಾಡಕ್ ಕೈ ಹಾಕ್ಬೇಕು ಅಂತ ಅದೆಲ್ಲದೂ ಚೆನ್ನಾಗಾದಾಗ ಮಾತ್ರ ಸಿನಿಮಾ ತುಂಬಾ ಚೆನ್ನಾಗಾಗುತ್ತೆ ಇಲ್ಲ ಅಂದ್ರೆ ಒಂದಲ್ಲ ಒಂದು ಕಂಪ್ಲೇಂಟ್ಗಳು ನಾವು ಮಾಡ್ತಾನೆ ಇರ್ತೀವಿ ಯಾಕೆಂದ್ರೆ ಇದೆಲ್ಲ ತಪ್ಪುಗಳನ್ನ ನಾವು ಮಾಡಿ ತಿದ್ಕೊಂಡು ಇವಾಗ ಎಲ್ಲದನ್ನು ಕಲಿಬೇಕು ಅಂತ ಹೇಳಿ ಕಲ್ತ್ಕೊಂಡು ಒಂದೊಂದೇ ಹೆಜ್ಜೆ ಎಲ್ಲರೂ ಮುಂದೆ ಕಿಡ್ತಿರೋದು ಸೊ ಯಾರೇ ಹೊಸೊಬ್ರು ಸಿನಿಮಾ ಮಾಡಕ್ ಬಂದ್ರು ದಯವಿಟ್ಟು ಎಲ್ಲದ್ರ ಬಗ್ಗೆ ತಿಳ್ಕೊಬನಿ ಈಗ ನಮ್ ಸತ್ಯ ಡಿಸ್ಟ್ರಿಬ್ಯೂಟ್ ಮಾಡ್ತಿದಾರೆ ಅಂದ್ರೆ ನೀವು ಆರಾಮ ಕುತ್ಕೊಂಡು ಅವ್ರ ಹತ್ರನು ಕೇಳ್ಬೋದು ಡಿಸ್ಟ್ರಿಬ್ಯೂಷನ್ ಹೆಂಗ್ ಮಾಡ್ತೀರಾ ಏನು ಅಂತ ಎಲ್ಲದನ್ನು ಅಂಡ್ ತುಂಬಾ ಖುಷಿ ವಿಚಾರ ಅಂದ್ರೆ ಇವತ್ತು ಇಂಡಸ್ಟ್ರಿ ಬೇರೆ ತರ ಓಪನ್ ಆಗ್ತಾ ಇದೆ ಅಂಡ್ ಒಂದು ಹೆಲ್ದಿ ಕಾಂಪಿಟೇಷನ್ ಇದೆ ನಾನು ನಿನ್ನೆ ನಮ್ಮ ಬಡವರ ಅಸ್ಕಲ್ ಡಿಸ್ಟ್ರಿಬ್ಯೂಟ್ ಮಾಡಿರೋ ಗೆಳೆಯರು KRG ಕಾರ್ತಿಕ್ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದೆ ಹಿಂಗೆ ಸತ್ಯ ಅವ್ರು ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ ಅಂತ ತುಂಬಾ ಖುಷಿ ಅಂತ ಹೇಳಿದ್ರು ಅವ್ರ ರೆಸ್ಪಾನ್ಸ್ ಖುಷಿ ಆಯ್ತು ಏನಂದ್ರೆ ಜಾಸ್ತಿ ಜನ ಡಿಸ್ಟ್ರಿಬ್ಯೂಟರ್ಸ್ ಬಂದಷ್ಟು ಸಿನಿಮಾಗನ ಜಾಸ್ತಿ ಕಾಂಪಿಟೇಷನ್ ಬೀಳುತ್ತೆ ಸಿನಿಮಾಗಳನ್ನ ತಗೊಂಡು ಡಿಸ್ಟ್ರಿಬ್ಯೂಟ್ ಮಾಡೋಕೆ ಸಿನಿಮಾ ಇಂಡಸ್ಟ್ರಿ ಹೆಲ್ಪ್ ಆಗುತ್ತೆ ಅಂತ ಆ ಥರದ ಒಂದು ಹೆಲ್ದಿ ಮನಸ್ಥಿತಿಗಳು ಇನ್ನೂ ಜಾಸ್ತಿ ಆಗಲಿ ಚೆನ್ನಾಗಾಗ್ಲಿ ಇನ್ನು ಇಂಡಸ್ಟ್ರಿ ತುಂಬಾ ಜನ ಹೀರೋಗಳು ಬೇಕು ತುಂಬಾ ಜನ ನಿರ್ದೇಶಕರು ರೈಟರ್ಸ್ ಪ್ರೊಡ್ಯೂಸರ್ಸ್ ಎಲ್ಲರೂ ಬೇಕು ಎಲ್ಲ ಬೇರೆ ಬೇರೆ ಇಂಡಸ್ಟ್ರಿಗಳು ಎಷ್ಟು ದೊಡ್ಡದು ಅನ್ಸುತ್ತಲ್ಲ ಅಲ್ಲೋಗಿ ಕೆಲಸ ಮಾಡ್ಬೇಕಾದ್ರೆ ನೋಡಿದಾಗ ಎಲ್ಲ ಅಷ್ಟೇ ದೊಡ್ಡದಾಗ ನಮ್ಮ ಇಂಡಸ್ಟ್ರಿನೂ ಬೆಳೀಲಿ ಅಂತ ಹೇಳಿ ಹಾರೈಸ್ತೀನಿ ಆಲ್ ದ ಬೆಸ್ಟ್ ತುಂಬಾ ಒಂದು ಒಳ್ಳೆಯ ಹೆಜ್ಜೆ ಇದು ತುಂಬಾ ದೊಡ್ಡ ಶಕ್ತಿಯಾಗಿ ಸತ್ಯ ಸಿನಿ ಡಿಸ್ಟ್ರಿಬ್ಯೂಟರ್ಸ್ ಬೆಳೀಲಿ ಬೆಳೆಯುತ್ತೆ ಥ್ಯಾಂಕ್ ಯು.